ನಮಸ್ಕಾರ ನಾನು ಅಬ್ಬಾಸಲಿ ಸರ್ಕಾರಿ ಪ್ರೌಢಶಾಲೆ ನಂಬಿಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬುವಂತಹ ಗದ್ಯಪಾಠದಲ್ಲಿ ಡಿ ವಿ ಜಿ ಅವರ ಬಗ್ಗೆ ತಿಳಿದುಕೊಂಡಿದ್ದೀವಿ ಅದೇ ಒಂದು ಪಾಠದ ಮುಂದುವರೆದ ಭಾಗ ಇಂದು ಹಿಂದಿನ ಅವಧಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಗಮನಿಸಿದ್ದೇವೆ ಎಂಬುದನ್ನು ನೋಡೋಣ ಡಿ ವಿ ಜಿ ಅವರ ಸ್ನೇಹಕ್ಕಾಗಿ ಮಿರ್ಜಾ ಸಾಹೇಬರ ಅಂಬಲ ಡಿ ಜಿ ಅವರಿಗೆ ಸತ್ವಶಾಲಿ ವ್ಯಕ್ತಿತ್ವ ಬಂದದ್ದು ಹೇಗೆ ಡಿ ಅವರ ಸಂಕ್ಷಿಪ್ತ ಪರಿಚಯ ಜಿ ಅವರ ಶಿಕ್ಷಣ ಮತ್ತು ಬೆಂಗಳೂರು ಕಂಡ ಬಗೆ ಇವೆಲ್ಲವುಗಳನ್ನು ಇಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ ಈ ಅವಧಿಯಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ಈಗ ತಿಳಿದುಕೊಳ್ಳೋಣ ಮಕ್ಕಳೇ ನೋಡಿ ಹೊಸ ಪದಗಳ ಅರ್ಥ ಸಂಭಾವನೆ ಅಂದರೆ ಗೌರವಧನ ತರ್ಕ ವಾದ ಉದಾಸೀನ ತಿರಸ್ಕಾರ ಕಡೆಗಣಿಸುವಿಕೆ ಇವು ಮುಂದೆ ಹೇಳುವಂಥ ಪಾಠದಲ್ಲಿ ಬರ್ತವೆ ಇವುಗಳನ್ನು ಸರಿಯಾಗಿ ಗಮನಿಸಬೇಕು ಸಬೂಬು ಕಾರಣ ಊನ ಕುಂದು ಅಥವಾ ನ್ಯೂನ್ಯತೆ ಅನ್ನುವುದನ್ನು ಹೇಳ್ತೀವಿ ಅಲ್ವಾ ಹಾಗಾದರೆ ಇಲ್ಲಿ ಡಿ ವಿ ಜಿ ಅವರು ಪತ್ರಕರ್ತರಾಗಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಬದುಕನ್ನು ಕಟ್ಟಿಕೊಂಡಂಥ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಡಿ ವಿ ಜಿ ಅವರು ಯುವ ಪತ್ರಕರ್ತರು ದಸರಾ ಉತ್ಸವದ ವಿಶೇಷ ವರದಿಯನ್ನು ರಾಜ್ಯದ ಎಲ್ಲ ಪತ್ರಿಕೆಗಳು ವರದಿ ನೀಡಿದ ಮೂರು ನಾಲ್ಕು ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆಯ ರೂಪದಲ್ಲಿ ಹೋಯಿತು ಆಗ ಡಿ ವಿ ಜಿಯವರು ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು ಮಕ್ಕಳೇ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಸಂದರ್ಭದಲ್ಲಿ ಡಿ ವಿ ಜಿಯವರು ಯುವ ಪತ್ರಕರ್ತರಾಗಿದ್ದರು ಆಗ ನಡೆಯುವಂತಹ ಈಗಲೂ ಸಹ ನಡೆಯುತ್ತೆ ಅದ್ದೂರಿಯಾಗಿ ನಡೆಯುವಂತಹ ದಸರಾ ಉತ್ಸವದ ವಿಶೇಷ ವರದಿಯನ್ನು ಎಲ್ಲ ಪತ್ರಿಕೆಗಳು ಸಹ ಮಾಡ್ತವೆ ವರದಿ ಮಾಡಿದ್ದಕ್ಕಾಗಿ ಸರ್ಕಾರದಿಂದ ಆ ಪತ್ರಿಕೆಯಲ್ಲಿ ಏನು ವರದಿ ನೀಡಿರ್ತವೋ ಅವ್ರಿಗೆಲ್ಲರಿಗೂ ಸಹ ಸಂಭಾವನೆಯ ರೂಪದಲ್ಲಿ ಹಣವನ್ನು ತಲುಪಿಸಲಾಗುತ್ತೆ ಆ ಹಣದ ಸಮೇತವಾಗಿ ಡಿ ವಿ ಜಿ ಅವರು ದಿವಾನರಲ್ಲಿ ಇದ್ದಂತಹ ಸ್ಥಳಕ್ಕೆ ಬರ್ತಾರೆ ಅಂದರೆ ಆಗಿನ ದಿವಾನರ ಯಾರಾಗಿದ್ದರು ಇದ್ದರು ಅಲ್ಲಿಗೆ ಅವರ ಸ್ಥಳಕ್ಕೆ ಬರ್ತಾರೆ ಮಕ್ಕಳೇ ವಿಶ್ವೇಶ್ವರಯ್ಯ ಅವರನ್ನು ನೋಡಿ ಇವರು ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಹೇಳ್ಬಿಡ್ತೀನಿ ಮಕ್ಕಳೇ ಸರ್ ಎಂ ವಿಶ್ವೇಶ್ವರಯ್ಯನವರು ಕ್ರಿಸ್ತಿ ಶಕ ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಾಳಿಯಲ್ಲಿ ಜನಿಸ್ತಾರೆ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟಲಕ್ಷ್ಮಮ್ಮ ಇವರು ಮೂಲತವಾಗಿ ಅಂದರೆ ಇವರ ಪೂರ್ವಜರು ಇಲ್ಲಿಯವರು ಅಲ್ಲ ಕರ್ನೂಲ್ ಜಿಲ್ಲೆಯ ಗಿಡ್ಡಲೂರು ತಾಲೂಕಿನ ಮೋಕ್ಷಗೊಂಡಂ ಎಂಬ ಅಗ್ರಹಾರಕ್ಕೆ ಸೇರಿದಂತವರಾಗಿದ್ದರು ಇವರು ಕಾರಣಾಂತರದಿಂದ ಕರ್ನಾಟಕಕ್ಕೆ ಬಂದು ನೆಲೆಸಿದ್ರು ವಿಶ್ವವೇ ಕಂಡ ಶ್ರೇಷ್ಠ ಅಭಿಯಂತರರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ಮೈಸೂರು ದಿವನರಾಗಿಯೂ ಸಹ ಶಿಕ್ಷಣ ಕ್ಷೇತ್ರಕ್ಕೆ ಆರ್ಥಿಕ ಕ್ಷೇತ್ರಕ್ಕೆ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ ಮಕ್ಕಳೇ ನೂರ ಎರಡು ವರ್ಷಗಳ ತುಂಬು ಜೀವನವನ್ನು ನಡೆಸಿ ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಹ ಲೋಕವನ್ನು ತ್ಯಜಿಸ್ತಾರೆ ಇವರು ಹುಟ್ಟಿದ ದಿನವನ್ನು ಭಾರತ ದೇಶದಲ್ಲಿ ಅಭಿಯಂತರರ ದಿನ ಅಂತಂದೇಳಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇಂಥ ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಹತ್ರ ಡಿ ಜಿ ಅವರು ಹಣದ ಸಮೇತವಾಗಿ ಹೋಗ್ತಾರೆ ಹಣದ ಸಮೇತವಾಗಿ ಹೋದಂಥ ಸಂದರ್ಭದಲ್ಲಿ ಅವರ ನಡುವೆ ನಡೆಯುವಂತಹ ಸಂಭಾಷಣೆ ನೋಡಿ ಯಾವ ರೀತಿಯಾಗಿ ಸಂಭಾಷಣೆಯನ್ನು ಮಾಡ್ತಾರೆ ವಿಶ್ವೇಶ್ವರಯ್ಯ ಕೇಳ್ತಾರೆ ಡಿ ಅವರು ಬಂದು ನಿಂತಿದ್ದಾರೆ ಕೇಳ್ತಾರೆ ಡಿ ಎರಡು ಪಾತ್ರವನ್ನು ನೀವು ಇಲ್ಲಿ ನಿರ್ವಹಿಸಬೇಕು ಒಬ್ಬರು ವಿಶ್ವೇಶ್ವರಯ್ಯನವರಾಗಿ ಮತ್ತೊಂದು ಕಡೆ ಡಿ ಜಿ ಅವರಾಗಿ ವಿಶ್ವೇಶ್ವರಯ್ಯ ಹೇಳುವಂತ ಮಾತುಗಳನ್ನ ನೀವೇ ಆಲಿಸಿ ಕೇಳಿ ನೀವೇ ಅನುಭವಿಸಿ ಅದೇ ರೀತಿ ಡಿ ಜಿ ಅವರ ಸ್ಥಾನದಲ್ಲಿ ನಿಂತು ನೀವೇ ಸಹ ಆ ಮಾತುಗಳನ್ನು ಹೇಳಿದಂತೆ ನೀವು ಅನುಭವಿಸಿ ನೋಡಿ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ ಆಗ ವಿಶ್ವೇಶ್ವರಯ್ಯ ಹೇಳ್ತಾರೆ ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದಕ್ಕೆ ದಸರಾ ಉತ್ಸವವನ್ನು ನೀವು ಚೆನ್ನಾಗಿ ವರದಿ ಮಾಡಿದ್ರಲ್ಲ ಅದಕ್ಕಾಗಿ ನಾವು ಹಣವನ್ನು ಕಳಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನಂತರ ಡಿ ವಿ ಜಿ ಅದಕ್ಕೆ ಹಣ ಯಾಕೆ ಕಳಿಸಬೇಕು ವಿಶ್ವೇಶ್ವರಯ್ಯ ಹೇಳ್ತಾರೆ ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ ಅದಕ್ಕಾಗಿ ಹಣವನ್ನು ಕಳಿಸಿದ್ದೀವಿ ಮತ್ತು ಅದಕ್ಕೆ ಪ್ರತಿ ಉತ್ತರವಾಗಿ ಡಿ ವಿ ಜಿ ಅವರು ಹೇಳ್ತಾರೆ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು ಸರ್ಕಾರವಲ್ಲ ನನಗೆ ಈ ಹಣ ಖಂಡಿತ ಬೇಡ ಬೇಡವೇ ಬೇಡ ಅಂತಂದೇಳಿ ಡಿ ವಿ ಜಿ ಅವರು ಹೇಳ್ತಾರೆ ಆಗ ವಿಶ್ವೇಶ್ವರಯ್ಯ ಅವರ ಕಾರ್ಯದರ್ಶಿ ಅಲ್ಲೇ ನಿಂತಿರ್ತಾರೆ ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ ಏನಂತಂದು ಹೇಳ್ತಾರೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಅಂತಂದೇಳಿ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ ವಿಶ್ವೇಶ್ವರಯ್ಯನವರು ತಮ್ಮ ಕೆಲಸ ಕಾರ್ಯದಲ್ಲಿ ಮೇಧಾವಿಗಳ ಸಹಾಯ ಪಡೆದು ಅದಕ್ಕೆ ಸಂಭಾವನೆಯನ್ನು ನೀಡುತ್ತಿದ್ದರು ಡಿ ವಿ ಜಿ ಅವರಿಂದಲೂ ಅನೇಕ ಕಾರ್ಯ ಮಾಡಿಸಿಕೊಂಡಿದ್ದರು ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಅವರು ಏನು ಹೇಳ್ತಾರೆ ನೋಡಿ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯನಂತವರ ಜೊತೆ ವ್ಯವಹರಿಸಿದ್ದೇ ನನಗೆ ಹೆಮ್ಮೆ ಆಗಿರುವಾಗ ಅದಕ್ಕೆ ಸಂಭಾವನೆ ಏಕೆ ಎಂದಿಗೂ ಕೂಡದು ಅನ್ನುವಂಥದ್ದು ಡಿ ವಿ ಜಿಯವರ ತರ್ಕವಾಗಿತ್ತು ಆವಾಗಲೇ ಹೊಸ ಪದಗಳ ಅರ್ಥವನ್ನು ನೋಡಿದ್ದೀರಾ ತರ್ಕ ಅಂದ್ರೇನೋ ವಾದ ಆದರೆ ಈ ತರ್ಕ ಫಲಿಸಲಿಲ್ಲ ಈ ವಾದ ಫಲಿಸೋದಿಲ್ಲ ಅವ್ರದ್ದು ಡಿ ವಿ ಜಿ ಅವರು ಮೊಂಡರಾದರೆ ವಿಶ್ವೇಶ್ವರಯ್ಯ ಜಗಮೊಂಡರಾಗಿದ್ದರು ಆಗ ವಿಶ್ವೇಶ್ವರಯ್ಯ ಅವರು ಕೋಪದಿಂದ ಹೇಳ್ತಾರೆ ಇದು ನನ್ನ ವೈಯಕ್ತಿಕ ಕೆಲಸ ಇದಕ್ಕೆ ನನಗೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಇನ್ನು ಮುಂದೆ ನಿಮ್ಮ ಸಹಾಯವೇ ಬೇಡ ಅಂತಂದೇಳಿ ವಿಶ್ವೇಶ್ವರಯ್ಯರವರು ಕೋಪದಿಂದ ಹೇಳ್ತಾರೆ ಆಗ ಅನಿವಾರ್ಯವಾಗಿ ಅವರು ಹಣವನ್ನು ಪಡಿಬೇಕಾಗುತ್ತೆ ಮಕ್ಕಳ ಡಿ ವಿ ಜಿ ಅವರು ಆದರೆ ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ ಅಂದರೆ ಚೆಕ್ಕುಗಳನ್ನು ನೀಡ್ತಾ ಹೋಗ್ತಾರೆ ಡಿ ವಿ ಜಿ ಅವರನ್ನ ತೆಗೆದುಕೊಳ್ತಾ ಹೋಗ್ತಾರೆ ಪಡೆಯುತ್ತಾ ಹೋಗ್ತಾರೆ ಆದರೆ ಎಂದೂ ಕೂಡ ಡಿ ವಿ ಜಿ ಅವರು ಬ್ಯಾಂಕಿಗೆ ಹೋಗಲಿಲ್ಲ ಆ ಚೆಕ್ಗಳನ್ನು ಡ್ರಾ ಮಾಡಲಿಲ್ಲ ಈ ರೀತಿಯಾಗಿ ಸರ್ಕಾರದ ಸಹಾಯವನ್ನು ಉದಾಸೀನ ಮಾಡಿದ ವ್ಯಕ್ತಿ ಎಂತ ಶ್ರೀಮಂತರಿದ್ದಿರಬಹುದು ಇಲ್ಲಿ ಪ್ರಸಿದ್ಧವಾದಂಥ ಪತ್ರಕರ್ತರಾಗಿ ಅವರು ಶ್ರೀಮಂತರಾಗಿದ್ದರ ನೋಡಿ ಮಕ್ಕಳೇ ಅದನ್ನೇ ಇಲ್ಲಿ ಒಂದು ಸಂದರ್ಭವನ್ನಾಗಿ ಕೊಡ್ತಾ ಇದ್ದಾರೆ ಸರ್ಕಾರದ ಸಹಾಯವನ್ನು ಉದಾಸೀನ ಮಾಡಿದ ವ್ಯಕ್ತಿ ಎಂಥ ಶ್ರೀಮಂತರಿದ್ದಿರಬಹುದು ಒಮ್ಮೆ ಡಿ ವಿ ಜಿ ಅವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಮಕ್ಕಳನ್ನು ಕಳುಹಿಸಿ ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲಿರುವುದನ್ನು ಕಂಡು ಅಸಮಾಧಾನದಿಂದ ಕೇಳಿದರು ಮಕ್ಕಳೇ ಇಲ್ಲಿ ಡಿ ವಿ ಜಿ ಅವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆದಿರುತ್ತೆ ಆ ಉತ್ಸವಕ್ಕೆ ಡಿ ವಿ ಜಿ ಅವರ ಹೆಂಡತಿ ಏನು ಮಾಡಿರ್ತಾಳೆ ಮಕ್ಕಳನ್ನು ಕಳಿಸಿರ್ತಾಳೆ ಇಲ್ಲಿ ಆರತಿ ಮತ್ತು ಅಕ್ಷತೆ ಈ ಸಮಯ ಆಗಿದ್ದರೂ ಕೂಡ ಹೆಂಡತಿ ಮನೆಯಲ್ಲಿರುವುದನ್ನು ಕಂಡಂತ ಡಿ ವಿಜಿ ಅವರು ಅಸಮಾಧಾನದಿಂದ ಕೇಳ್ತಾರೆ ಮಕ್ಕಳೇ ಏನು ಇಲ್ಲಿ ಮತ್ತು ಅವರ ಶ್ರೀಮತಿ ಹಾಗೂ ಡಿ ವಿ ಜಿ ಅವರ ನಡುವೆ ನಡೆದಂತ ಒಂದು ಸಂಭಾಷಣೆಯನ್ನ ನೋಡೋಣ ಮಕ್ಕಳೇ ಆ ಡಿ ಜಿ ಅವರ ಹೆಂಡತಿಯ ಹೆಸರು ಶ್ರೀಮತಿಯ ಹೆಸರು ಭಾಗಿರಥಮ್ಮ ಇಲ್ಲಿ ಡಿ ಜಿ ಅವರು ಹೇಳ್ತಾರೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅವರು ಅಲ್ಲಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಶ್ರೀಮತಿ ಹೇಳ್ತಾಳೆ ಇಲ್ಲ ಡಿ ವಿ ಜಿ ಯಾಕೆ ಶ್ರೀಮತಿ ಮಕ್ಕಳನ್ನು ಕಳಿಸಿದ್ದೇನಲ್ಲ ಅದಕ್ಕೆ ನಾನು ಹೋಗಿಲ್ಲ ಡಿ ವಿ ಜಿ ಹೇಳ್ತಾರೆ ಅದು ಸರಿ ನೀನು ಹೋಗಬೇಕಷ್ಟೇ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಅನ್ನುವಂಥದ್ದನ್ನು ಹೇಳ್ತಾರೆ ಆಗ ಅವರ ಶ್ರೀಮತಿ ಮತ್ತೆ ಹೇಳ್ತಾರೆ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಡಿ ವಿ ಜಿ ಅದಕ್ಕೆ ಮತ್ತೆ ಉತ್ತರವನ್ನು ಕೊಡ್ತಾರೆ ಮಕ್ಕಳೇ ಏನಂತಂದೇಳಿ ನಾನು ಇರುತ್ತೇನೆ ನೀನು ಹೋಗಿ ಬಾ ಆಗ ಡಿ ವಿ ಜಿ ಅವರ ಹೆಂಡತಿ ಏನೇನೋ ಸಬೂಬು ನೀಡಿದರು ಸಬೂಬು ಅಂದ್ರೇನೋ ಕಾರಣ ಕೊಡ್ತಾರೆ ಅವರು ಡಿ ವಿ ಜಿ ಅದಕ್ಕೆ ಉತ್ತರ ಕೊಟ್ಟರು ಕೊನೆಗೆ ಕಾರಣ ಬರಬೇಕಾಯಿತು ಏನು ಕಾರಣ ಅನ್ನುವುದನ್ನು ಇಲ್ಲಿ ಗಮನಿಸಿ ಮಕ್ಕಳೇ ತುಂಬ ಸೋಜಿಗೆ ಅನಿಸುತ್ತೆ ಈ ಕಾರಣವನ್ನು ನೋಡಿದರೆ ಯಾಕಂದರೆ ಡಿ ವಿ ಜಿಯವರು ಪ್ರಸಿದ್ಧವಾದಂಥ ಪತ್ರಕರ್ತರಾಗಿದ್ದರು ಆವಾಗ ಪತ್ರಕರ್ತರಾಗಿದ್ದರೂ ಸಹ ಇಂಥ ಘಟನೆ ನಡೆಯೋದಕ್ಕೆ ಸಾಧ್ಯನಾ ಅಂತಂದೇಳಿ ಅನಿಸುತ್ತೆ ಡಿ ವಿ ಜಿಯವರ ಶ್ರೀಮತಿ ಹೇಳುವಂಥ ಮಾತಿನಿಂದ ಇದು ನಮಗೆ ಗೊತ್ತಾಗುತ್ತೆ ಏನು ಹೇಳ್ತಾರೆ ನೋಡಿ ಮಕ್ಕಳೇ ಶ್ರೀಮತಿ ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಇದು ಒಂದೆರಡು ಕಡೆ ಅರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಹೂನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಹೌದು ಮಕ್ಕಳೇ ನಿಜವಾಗಿಯೂ ಸಹ ಒಬ್ಬ ಹೆಂಡತಿ ತನ್ನ ಗಂಡನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವಂಥವಳು ಒಬ್ಬ ಹೆಂಡತಿ ತನ್ನ ಗಂಡನ ಮರ್ಯಾದೆಯನ್ನು ಕಾಪಾಡುವಂಥವರು ನೋಡಿ ಮಕ್ಕಳ ಎದುರಿಗೆ ಗಂಡನನ್ನು ಬೈದಂಥ ಸಂದರ್ಭದಲ್ಲಿ ಗಂಡನ ಮರ್ಯಾದೆ ಕಡಿಮೆ ಆಗುವಂಥದ್ದು ಗಂಡ ಯಾವ ರೀತಿಯಾಗಿಯೇ ಇರಲಿ ಮಕ್ಕಳ ಎದುರಿಗೆ ಆಯಿತು ಮತ್ತೊಬ್ಬರ ಎದುರಿಗೆ ಆಯಿತು ಗಂಡನನ್ನು ಒಗಳುವಂಥ ಸ್ವಭಾವ ಇರಬೇಕು ಇಲ್ಲಿ ಕೂಡ ಡಿ ವಿ ಜಿ ಅವರ ಹೆಂಡತಿ ಅದೇ ಒಂದು ಕೆಲಸವನ್ನು ಮಾಡಿದಾಳೆ ಮಕ್ಕಳೇ ಅಲ್ವಾ ಹೌದು ನಂತರ ಡಿ ಜಿ ಅವರ ವ್ಯಕ್ತಿತ್ವ ಮತ್ತು ಸೇವೆಗಳು ವ್ಯಕ್ತಿತ್ವ ಮತ್ತು ಸೇವೆ ಯಾವ ರೀತಿಯಾಗಿ ಇತ್ತು ಅನ್ನುವುದನ್ನು ಇಲ್ಲಿ ಗಮನಿಸೋಣ ಮಕ್ಕಳೇ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡಿರುವ ಇವರದು ಹೋಲಿಕೆ ಇಲ್ಲದ ವ್ಯಕ್ತಿತ್ವ ಸಾಹಿತಿ ಹೆಸರಾಂತ ಪತ್ರಕರ್ತ ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಹೊಂದಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ವಿಚಾರ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದ ಇವರನ್ನು ಮಹಾಧೀಮಂತ ಎಂದು ಕರೆಯುತ್ತಾರೆ ಇವರು ಇಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ ಇವ್ರದ್ದು ಅಗಾಧವಾದಂಥ ಹೋಲಿಕೆ ಇಲ್ಲದಂತಹ ವ್ಯಕ್ತಿತ್ವವು ಸಹ ಇವರದಾಗಿತ್ತು ಮಕ್ಕಳೇ ಇವರ ಕೆಲವೊಂದಿಷ್ಟು ಛಾಯಾಚಿತ್ರಗಳನ್ನು ನೋಡ್ಕೊಂಬರೋಣ ನೋಡಿ ಮಕ್ಕಳೇ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರ ಕೆಲವು ಛಾಯಾಚಿತ್ರಗಳು ಅವರು ಚಿಕ್ಕವರಿದ್ದಾಗ ಸ್ವಲ್ಪ ವಯಸ್ಸಿಗೆ ಬಂದ ನಂತರ ಇಲ್ಲಿ ಗುಂಡಪ್ಪನವರು ಅವರ ಒಂದು ಭಾವಚಿತ್ರಗಳು ಇಲ್ಲಿ ನೋಡ್ತಾ ಇದ್ದೀರ ಮಕ್ಕಳೇ ನೀವು ಕೆಲವು ಸಾಹಿತಿಗಳ ಜೊತೆಗೆ ಇದ್ದಂಥದ್ದು ಅವರ ಕುಟುಂಬದ ಜೊತೆ ಇದ್ದಂಥದ್ದು ಅವರ ಮೊಮ್ಮಗುವಿನ ಜೊತೆ ಮತ್ತು ಅವರ ಶ್ರೀಮತಿಯು ಸಹ ಅಲ್ಲಿ ಇದ್ದಾರೆ ಅವರು ಅಧ್ಯಯನ ಮಾಡುವಂಥದ್ದು ಅವರ ಸರಳ ಜೀವನವನ್ನೇ ಇದು ಸೂಚಿಸುತ್ತೆ ಈ ಒಂದು ಮೂರ್ತಿಯ ಚಿತ್ರ ಬೆಂಗಳೂರಿನ ಬಸವನ ಗುಡಿಯ ಪಾರ್ಕಿನಲ್ಲಿ ಇದೆ ಮಕ್ಕಳೇ ಇದು ಇವರ ಮಂಕುತಿಮ್ಮನ ಕಗ್ಗ ಎಂಬುವಂತಹ ಕೃತಿಯಲ್ಲಿ ಕೆಲವೊಂದಿಷ್ಟು ಪದ್ಯ ಭಾಗಗಳನ್ನು ಗಮನಿಸುವುದರ ಮೂಲಕವಾಗಿ ನಾವು ಇವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಇತ್ತು ಅನ್ನುವುದನ್ನು ಸಹ ನೋಡಬಹುದು ಮಕ್ಕಳೇ ಹಾಗಾದರೆ ಇಲ್ಲಿ ಒಂದು ಮಂಕುತಿಮ್ಮನ ಕಗ್ಗದ ಒಂದು ನುಡಿ ಪದ್ಯದ ನುಡಿ ಈ ರೀತಿಯಾಗಿದೆ ನೋಡಿ ಮಕ್ಕಳೇ ಒನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನಗೊಳಿಸು ಗುರುವೆ ಹೇ ದೇವಾ ಕಾನನದಿ ನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲವಿಂತು ಆ ನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತತೆಯ ಪಡೆವಂತೆ ಈ ಪದ್ಯದ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ವನಸುಮ ಕಾಡಿನಲ್ಲಿ ಅರಳಿದ ಹೂವು ಬಿರಿದು ಪ್ರಖ್ಯಾತಿ ನಲ ಕಂಪು ವಾಸನೆ ಸಂತೋಷ ಕೃತಕೃತ್ಯ ಮಾಡಬೇಕಾದ ಕಾರ್ಯವನ್ನು ಮಾಡಿ ಸಫಲತೆಯನ್ನು ಪಡೆದವನು ಹಾಗಾದರೆ ಈ ಪದ್ಯದ ಒಂದು ಅರ್ಥ ಯಾವ ರೀತಿಯಾಗಿದೆ ಅನ್ನುವುದನ್ನು ನೋಡೋಣ ವನಕುಸುಮದಂತೆ ಮಾನವನು ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು ಎನ್ನುವುದು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಏನಿದೆ ನೋಡಿ ಮಕ್ಕಳೇ ಹೇ ದೇವರೇ ಕಾಡಿನಲ್ಲಿ ಅಥವಾ ಉದ್ಯಾನದಲ್ಲಿ ಮಲ್ಲಿಗೆ ಹೂವು ಯಾರಿಗೂ ತಿಳಿಯದಂತೆ ಸುಗಂಧವನ್ನು ಸೂಸಿ ಮೌನದಿಂದಲೇ ಪ್ರಖ್ಯಾತಿ ಪಡೆದು ನಿಂತ ನೆಲೆಯಲ್ಲಿ ಕಂಪಿನಿಂದ ಅಂದರೆ ವಾಸನೆಯಿಂದ ದೀನತೆಯನ್ನು ತೋರಿ ನಿಂತಿರುವುದು ಈ ಎಲ್ಲ ಅಭಿಮಾನವನ್ನು ತೊರೆದು ಅಂದರೆ ಬಿಟ್ಟು ಮಾಡಬೇಕಾದ ಕಾರ್ಯವನ್ನು ಮಾಡಿ ಸಫಲತೆಯನ್ನು ಪಡೆದಿದೆ ಆ ಕಾಡಿನಲ್ಲಿ ಅಂದರೆ ಉದ್ಯಾನವನದಲ್ಲಿ ಅರಳಿದ ಹೂವಿನಂತೆ ನನ್ನ ಜೀವನವನ್ನು ವಿಕಸಿಸು ನನ್ನ ಮನಸ್ಸನ್ನು ಉದ್ಯಾನವನವನ್ನಾಗಿಸು ಗುರುವೆ ಅನ್ನುವಂಥದ್ದನ್ನು ಇಲ್ಲಿ ಡಿ ಜಿ ಅವರು ಕೇಳ್ತಾ ಇದ್ದಾರೆ ಮಕ್ಕಳೇ ನಂತರ ಮತ್ತೊಂದು ಅವರ ಪದ್ಯ ಈ ರೀತಿಯಾಗಿದೆ ನೋಡಿ ಮಕ್ಕಳೇ ಇಳೆಯಿಂದ ಮೊಳಕೆ ವಯವೊಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿದನಿ ಇಲ್ಲ ಬೆಳಕೀವ ಸೂರ್ಯಚಂದ್ರರದೊಂದು ಸದ್ದಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಇಲ್ಲಿ ಬರುವಂಥ ಹೊಸ ಪದಗಳು ಯಾವ್ಯಾವಿವೆ ನೋಡಿ ಇಳೆ ಭೂಮಿ ದರೆ ಪೃಥ್ವಿ ಹೊಗೆ ಅಲ್ಲಿ ಹೊಗೆ ಅಲ್ವಾ ಹುಟ್ಟು ಕಾಣಿಸಿಕೊ ಅನ್ನುವಂಥ ಅರ್ಥವನ್ನು ಸೂಚಿಸುತ್ತೆ ನೋಡಿ ಈ ಒಂದು ನುಡಿಯ ಅರ್ಥವನ್ನು ಯಾವ ರೀತಿಯಾಗಿದೆ ಪ್ರಕೃತಿ ಕಾರ್ಯದ ಮುಂದೆ ನಮ್ಮ ಕಾರ್ಯವೇನೂ ಅಲ್ಲ ಎಂಬುವುದನ್ನು ಈ ನುಡಿಯಲ್ಲಿ ತಿಳಿಸಿದ್ದಾರೆ ಇಲ್ಲಿ ಭೂಮಿಯಿಂದ ಬೀಜವು ಮೊಳಕೆ ಬರುವಾಗ ಅಥವಾ ಕಾಣಿಸಿಕೊಳ್ಳುವಾಗ ತಮಟೆಗಳ ಸದ್ದಿಲ್ಲ ನೋಡಿ ಭೂಮಿಯಿಂದ ಬೀಜ ಮೊಳಕೆ ಹೊಡೆದು ಬರ್ತಾ ಇದೆ ಬರಬೇಕಾದಂಥ ಸಂದರ್ಭದಲ್ಲಿ ಈ ತಮಟೆಗಳ ಸದ್ದು ಸಹ ಮಾಡ್ತಾ ಇಲ್ಲ ನೋಡಿ ಕಾಯಿಗಳು ಅಣ್ಣಾಗುವಾಗ ತುತ್ತೂರಿ ಶಬ್ದವಿಲ್ಲ ನೋಡಿ ಕಾಯಿಗಳು ಈ ಫಲಗಳು ಅಣ್ಣಾಗುವಂಥ ಸಂದರ್ಭದಲ್ಲಿ ತುತ್ತೂರಿಯ ಶಬ್ದವೂ ಸಹ ಇಲ್ಲ ದಿನಾಲು ಬೆಳಕು ನೀಡುವಂತಹ ಸೂರ್ಯ ಚಂದ್ರರು ಕೂಡ ಸದ್ದು ಮಾಡುತ್ತಿಲ್ಲ ವಾ ಸೂರ್ಯ ಮತ್ತು ಚಂದ್ರರು ನಮಗೆ ಪ್ರತಿದಿನವೂ ಸಹ ಬೆಳಕನ್ನು ನೀಡ್ತಾರೆ ಅವರು ಕೂಡ ಶಬ್ದವನ್ನು ಮಾಡ್ತಾ ಇಲ್ಲ ಆದರೆ ಮಾನವರಾದಂತಹ ನಾವು ಸಣ್ಣ ಕೆಲಸ ಮಾಡಿ ಬಡಾಯಿ ಕೊಚ್ಚಿಕೊಳ್ಳದೆ ನಿನ್ನ ತುಟಿಗಳನ್ನು ಒಲಿದುಕೋ ಏನನ್ನು ಮಾತನಾಡದೆ ಸುಮ್ಮನೀರು ಅನ್ನುವಂಥದ್ದನ್ನು ಈ ಒಂದು ಪದ್ಯದ ನುಡಿಯಲ್ಲಿ ಡಿ ವಿ ಜಿ ಅವರು ಹೇಳಿದ್ದಾರೆ ಮಕ್ಕಳೇ ಹೌದಲ್ವಾ ನಾವು ಏನೋ ಒಂದು ಚಿಕ್ಕ ಕಾರ್ಯವನ್ನು ಮಾಡಿ ಸಾಕಷ್ಟು ಹೇಳ್ಕೊಳ್ತೀವಿ ಆ ರೀತಿಯಾಗಿ ಹೇಳಿಕೊಳ್ಳಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಇವರ ಮತ್ತೊಂದು ಪ್ರಸಿದ್ಧವಾದಂತಹ ಪದ್ಯ ಇದು ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ ಉಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗಂದಾಗೋ ಮಂಕುತಿಮ್ಮ ಹಾಗಾದರೆ ಈ ನುಡಿಯ ಅರ್ಥ ಏನಿದೆ ನಮ್ಮ ವ್ಯಕ್ತಿತ್ವ ಮಾನವೀಯ ನೆಲೆಗಟ್ಟಿನ ಮೇಲೆ ರೂಪುಗೊಳ್ಳಬೇಕು ಎಂಬುವುದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ನೋಡಿ ನಮ್ಮ ಬದುಕು ಬೆಟ್ಟದಡಿಯ ಹುಲ್ಲಿನಂತೆ ಮನೆಯಲ್ಲಿ ಮಲ್ಲಿಗೆಯಂತೆ ಇರಬೇಕು ಬದುಕಲ್ಲಿ ಕಷ್ಟಗಳು ಬಂದಾಗ ನಾವು ಕಲ್ಲಿನಂತೆ ಇರಬೇಕು ನೋಡಿ ಈ ಕಷ್ಟಗಳು ಅನ್ನುವಂಥವುಗಳು ಕಪ್ಪು ಮೋಡದಂತೆ ಇವು ಗಾಳಿಗೆ ಬಂದಾಗ ಈ ಕಪ್ಪು ಮೋಡಗಳು ಮಾಯ ಆಗಿಬಿಡ್ತವೆ ಅದೇ ರೀತಿ ಬದುಕಿನಲ್ಲಿಯೂ ಸಹ ಕಷ್ಟಗಳು ಬಂದಾಗ ಅವು ತನ್ನಿಂದ ತಾನೇ ಮಾಯ ಆಗಿ ಹೋಗ್ತವೆ ನಾವು ಕಲ್ಲಿನಂತೆ ಭದ್ರವಾಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಡಿ ಜಿ ಅವರು ಹೇಳ್ತಾರೆ ಮತ್ತು ಅವರು ದೀನ ದುರ್ಬಲರಿಗೆ ಸಹಾಯ ಅಸ್ತ ನೀಡುವ ಮೂಲಕ ಬೆಲ್ಲ ಸಕ್ಕರೆಯಂತಿರಬೇಕು ಎಲ್ಲರೊಂದಿಗೆ ನಮ್ಮ ಬದುಕು ಸಾಗಿಸಬೇಕು ಅನ್ನುವಂಥದ್ದನ್ನು ಈ ಒಂದು ನುಡಿಯಲ್ಲಿ ಹೇಳಿದ್ದಾರೆ ಮಕ್ಕಳೇ ಮಕ್ಕಳೇ ಈ ಎಲ್ಲ ಪದ್ಯಗಳನ್ನು ನಾವು ಗಮನಿಸಿದಾಗ ಡಿ ವಿ ಜಿ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿ ಇತ್ತು ಅನ್ನುವುದನ್ನು ನಾವು ಕಾಣಬಹುದು ನೋಡಿ ಈ ಪಾಠದ ಹಿಂದೆ ಬರುವಂಥ ಅಂಶವನ್ನು ಸ್ವಲ್ಪ ಗಮನಿಸೋಣ ಇಲ್ಲಿ ಎರಡು ವಾಕ್ಯಗಳನ್ನು ಕೊಡ್ತಾ ಇದ್ದೀನಿ ಈ ಎರಡು ವಾಕ್ಯಗಳನ್ನು ಸ್ವಲ್ಪ ಗಮನಿಸಿ ಭೀಮನು ಚೆನ್ನಾಗಿ ಆಡಿದನು ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆಯುತ್ತಾರೆ ಈ ವಾಕ್ಯಗಳನ್ನು ಗಮನಿಸಿದರಾ ಹಾಂ ಹಾಗಾದರೆ ಈ ವಾಕ್ಯದಲ್ಲಿ ಸಾಕಷ್ಟು ವ್ಯಾಕರಣದ ಭಾಗಗಳು ಬರ್ತವೆ ಮಕ್ಕಳೇ ಅವುಗಳನ್ನು ಗುರುತಿಸ್ತೀರಾ ಹೌದು ಗುರುತಿಸ್ತೀರಾ ಹಾಗಾದರೆ ಮೊದಲು ಇಲ್ಲಿ ನಾಮಪದಗಳು ಯಾವ್ಯಾವು ಬರ್ತವೆ ನೋಡಿ ಗುರುತಿಸಿ ನಾಮಪದಗಳನ್ನು ನೀವು ಗುರುತಿಸಿದ್ದೀರಾ ಹಾಗಾದರೆ ಇಲ್ಲಿ ಯಾವ್ಯಾವ ನಾಮಪದ ಇದಾವೆ ಅನ್ನುವುದನ್ನು ನೋಡೋಣ ಭೀಮನು ಅದು ಕೂಡ ನಾಮಪದ ಒಕ್ಕಲಿಗ ಅದು ಕೂಡ ನಾಮಪದ ಕಷ್ಟದಿಂದ ಇದು ಸಹ ನಾಮಪದ ಮಕ್ಕಳೇ ಬೆಳೆಯನ್ನು ಇದು ಸಹ ನಾಮಪದ ಮತ್ತೆ ಯಾವ ವ್ಯಾಕರಣ ಭಾಗ ಬರುತ್ತೆ ಇದರಲ್ಲಿ ಈ ವಾಕ್ಯಗಳಲ್ಲಿ ಗಮನಿಸಿದಿರಲ್ವಾ ನೋಡೋಣವಾ ಮತ್ತೆ ಕ್ರಿಯಾಪದಗಳು ಸಹ ಇಲ್ಲಿ ಬರ್ತಾ ಇದ್ದಾವೆ ಕ್ರಿಯಾಪದ ಯಾವ್ಯಾವು ಇಲ್ಲಿ ಕ್ರಿಯಾಪದಗಳು ಇದಾವೆ ಮಕ್ಕಳೇ ನೋಡಿ ಹಾಡಿದನು ಅಲ್ಲಿ ಭೀಮನು ಚೆನ್ನಾಗಿ ಹಾಡಿದನು ಹಾಡಿದನು ಅನ್ನುವಂಥದ್ದು ಕ್ರಿಯಾಪದ ನಂತರ ಬೆಳೆಯುತ್ತಾರೆ ಏನನ್ನ ಬೆಳೆಯನ್ನು ಬೆಳೆಯುತ್ತಾರೆ ಬೆಳೆಯುತ್ತಾರೆ ಅನ್ನುವಂಥದ್ದು ಸಹ ಕ್ರಿಯಾಪದ ನಂತರ ಮತ್ತೆ ಯಾವ ಒಂದು ವ್ಯಾಕರಣಾಂಶ ಇದರಲ್ಲಿದೆ ಅವ್ಯಯ ಅವ್ಯಯವೂ ಸಹ ಇದರಲ್ಲಿದ್ದಾವೆ ಮಕ್ಕಳೇ ನೋಡಿ ಅವ್ಯಯ ಯಾವುದಿದೆ ಗುರುತಿಸಿ ಹೌದು ನೀವು ಗುರುತಿಸಿರುವುದು ಸರಿಯಾಗಿದೆ ಚೆನ್ನಾಗಿ ಅವ್ಯಯ ಅಂದರೆ ಏನು ಬದಲಾವಣೆಯನ್ನು ಹೊಂದದೇ ಇರುವಂಥದ್ದು ಲಿಂಗ ಇರಲಿ ವಚನಗಳಿರಲಿ ಯಾವುದು ಇದ್ರೂ ಸಹ ಈ ಪದ ಬದಲಾವಣೆಯನ್ನು ಹೊಂದೋದಿಲ್ಲ ಅಲ್ಲಿ ಮೇಲೆಯ ಒಂದು ಉದಾಹರಣೆಯನ್ನು ಗಮನಿಸಬಹುದು ನೀವು ಭೀಮನು ಚೆನ್ನಾಗಿ ಆಡಿದನು ಅಲ್ಲಿ ನಾವು ಲಿಂಗವನ್ನು ಬದಲಿಸಿದಾಗ ಅಲ್ಲಿ ಭೀಮನ ಅನ್ನುವಂಥ ಪದದಲ್ಲಿ ನಾವು ಬೇರೆ ಸ್ತ್ರೀಲಿಂಗ ರೂಪವನ್ನು ಸೇರಿಸಿದಾಗ ಆ ಚೆನ್ನಾಗಿ ಅನ್ನುವಂಥದ್ದು ಬದಲಾವಣೆ ಹೊಂದುತ್ತಾ ಇಲ್ಲ ಬದಲಾವಣೆಯನ್ನು ಹೊಂದುವುದಿಲ್ಲ ಅಲ್ಲಿ ಭೀಮ ಅನ್ನುವಂಥದ್ದಲ್ಲಿ ಸುರೇಖ ಚೆನ್ನಾಗಿ ಆಡಿದಳು ಚೆನ್ನಾಗಿ ಅನ್ನುವಂಥದ್ದು ಬದಲಾವಣೆ ಹೊಂದಿತಾ ಬದಲಾವಣೆಯನ್ನು ಹೊಂದೋದಿಲ್ಲ ಮಕ್ಕಳೇ ಅಲ್ವಾ ನೋಡಿ ಹಾಗಾದರೆ ನಾವು ಆಡುವ ಮಾತುಗಳನ್ನು ಮುಖ್ಯವಾಗಿ ನಾಮಪದ ಕ್ರಿಯಾಪದ ಅವ್ಯಯ ಎಂಬ ಮೂರು ಗುಂಪುಗಳನ್ನಾಗಿ ಮಾಡಬಹುದು ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಡ್ತೀನಿ ಇವುಗಳನ್ನು ಸ್ವಲ್ಪ ಗಮನಿಸಿ ಭೀಮನು ಭೀಮನನ್ನು ಭೀಮನಿಂದ ಭೀಮನಿಗೆ ಭೀಮನ ದೆಸೆಯಿಂದ ಭೀಮನ ಭೀಮನಲ್ಲಿ ಇವನುಗಳನ್ನು ಗಮನಿಸಿದ್ರಲ್ವಾ ಈ ಎಲ್ಲ ಪದಗಳು ಒಂದು ಪದದಿಂದ ಉತ್ಪತ್ತಿಯಾಗಿದೆ ಮಕ್ಕಳೇ ಅವುಗಳಿಗೆ ಪ್ರತ್ಯಯಗಳನ್ನು ಮಾತ್ರ ಬೇರೆ ಬೇರೆ ಹಚ್ಚಿದ್ದೀವಿ ಅದು ಯಾವುದು ಪದ ನೋಡ್ತೀರಾ ಇದರ ಮೂಲ ರೂಪ ಯಾವುದು ಭೀಮಾ ಈ ಮೂಲ ರೂಪವನ್ನೇ ನಾವು ನಾಮಪ್ರಕೃತಿ ಅಂತಂದೇಳಿ ಕರಿತೀವಿ ಇಲ್ಲಿ ಭೀಮ ಎಂಬ ನಾಮಪ್ರಕೃತಿಯ ಜೊತೆಗೆ ಉ ಅನ್ನು ಇಂದ ಗೆ ದೆಸೆಯಿಂದ ಅಲ್ಲಿ ಎಂಬ ಏಳು ತರನಾದ ನಾಮ ವಿಭಕ್ತಿಗಳು ಸೇರಿವೆ ನಾಮಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ಮಕ್ಕಳೇ ನಾಮಪದ ಅಂದ್ರೆ ಏನು ಪ್ರಕೃತಿಗಳಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆಗೆ ಇಲ್ಲಿ ನಾವು ನೋಡ್ಬೋದು ಪ್ರಕೃತಿ ಅದಿಕ್ ನಾಮ ವಿಭಕ್ತಿ ಪ್ರತ್ಯಯ ನಾಮಪದ ಉದಾಹರಣೆಯನ್ನು ನೋಡಿ ಇಲ್ಲಿ ಭೀಮ ಅದಿಕ್ ಅನ್ನು ಈಸ್ ಈಕ್ವಲ್ ಟು ಭೀಮನನ್ನು ಗಮನಿಸಿದ್ರಲ್ವಾ ನೋಡಿ ಮುಂದುವರೆದು ಇಲ್ಲಿ ನಾಮ ವಿಭಕ್ತಿ ಅಂದರೆ ಏನು ಹಾಗಾದರೆ ನಾಮ ವಿಭಕ್ತಿ ಅಂದ್ರೆ ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನ ತಿಳಿಸುವ ಕರ್ತೃ ಕರ್ಮ ಕರಣ ಮುಂತಾದವು ಕಾರಕಗಳು ಇರುತ್ತವೆ ಈ ಕಾರಕಾರ್ಥವನ್ನು ವಿಭಜಿಸಿ ಹೇಳುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಅಂತಂದೇಳಿ ಹೇಳಿ ಮಕ್ಕಳೇ ಅಲ್ವಾ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು ಗೊತ್ತಾಯಿತು ಹಾಗಾದ್ರೆ ಈ ನಾಮಪದಗಳು ಯಾವ ರೀತಿಯಾಗಿ ಉಂಟಾಗ್ತವೆ ನಾಮಪದಗಳು ಪ್ರಕೃತಿ ಇದ್ದಂಥವುಗಳು ಪ್ರತ್ಯಯಗಳನ್ನು ಸೇರಿಸಿಕೊಂಡು ನಾಮಪದಗಳು ಹೆಂಗಾಗ್ತವೆ ಅನ್ನುವುದನ್ನು ಸ್ವಲ್ಪ ಇಲ್ಲಿ ವಿಭಕ್ತಿ ಪ್ರತ್ಯಯದ ಜೊತೆ ಜೊತೆಗೆ ಕಲಿಯೋಣ ಮಕ್ಕಳೇ ಪ್ರಥಮ ವಿಭಕ್ತಿ ಪ್ರತ್ಯಯ ಇದರ ಕಾರಕ ಕರ್ತೃ ಅರ್ಥ ಪ್ರಥಮ ವಿಭಕ್ತಿಯ ಪ್ರತ್ಯಯ ಯಾವುದು ಉ ಇಲ್ಲಿ ನಾಮ ಪ್ರಕೃತಿಯಾದಂಥ ಮನೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಹತ್ತಿಕೊಂಡಾಗ ನಾಮಪದ ಆಗುತ್ತೆ ಆ ನಾಮಪದ ಯಾವುದು ಮನೆಯು ಅರ್ಥ ಆಯ್ತಾ ನೋಡಿ ದ್ವಿತೀಯ ಕರ್ಮ ಇದರ ಕಾರಕ ಅರ್ಥ ಇದೆ ಇದರ ಪ್ರತ್ಯಯ ಅನ್ನು ಮನೆ ಅನ್ನುವಂಥದ್ದು ಪ್ರಕೃತಿ ಅದು ಅಲ್ಲಿ ಪದ ಬದಲಾವಣೆಯನ್ನು ಹೊಂದುವಂಥದ್ದು ನಾಮಪದಗಳು ಮಾತ್ರ ವಿಭಕ್ತಿಯ ಪ್ರತ್ಯಯಗಳು ಹತ್ತಿದಂಥ ಸಂದರ್ಭದಲ್ಲಿ ದ್ವಿತೀಯ ಅದರ ಪ್ರತ್ಯಯ ಅನ್ನು ಮನೆ ನಾಮ ಪ್ರಕೃತಿಗೆ ಸೇರಿದಾಗ ಅದು ಮನೆಯನ್ನು ಅನ್ನುವಂಥ ನಾಮಪದ ಆಗುತ್ತೆ ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಅರ್ಥವನ್ನು ಹೊಂದಿದೆ ಕಾರಕಾರ್ಥ ಇಲ್ಲಿ ಪ್ರತ್ಯಯ ಇರುವಂಥದ್ದು ಇಂದ ನಾಮ ಪ್ರಕೃತಿ ಮನೆ ಅದು ಮನೆಯಿಂದ ಅನ್ನುವಂಥ ನಾಮ ಪದವಾಗಿ ಬದಲಾವಣೆ ಆಗುತ್ತೆ ಚತುರ್ಥಿ ಇದರದ್ದು ಸಂಪ್ರದಾನ ಕೆ ಗೆ ಇಕೆ ಎಂಬುವಂಥದ್ದು ಇವು ಪ್ರತ್ಯಯಗಳು ಮನೆ ಎಂಬುವಂಥ ನಾಮ ಪ್ರಕೃತಿಗೆ ಈ ಪ್ರತ್ಯಯಗಳು ಸೇರಿದಾಗ ಮನೆಗೆ ಎಂಬುವಂಥ ನಾಮಪದ ಆಗುತ್ತೆ ಪಂಚಮಿ ವಿಭಕ್ತಿಯ ಕಾರಕಾರ್ತ ಅಪದಾನ ಇದರ ಪ್ರತ್ಯಯ ನಾಮ ಪ್ರಕೃತಿಯಾದಂಥ ಮನೆಗೆ ಈ ಪ್ರತ್ಯಯ ಸೇರಿದಾಗ ಮನೆಯ ದೇಶೆಯಿಂದ ಅನ್ನುವಂತಹ ನಾಮಪದವಾಗುತ್ತೆ ನಂತರ ಷಷ್ಠಿ ವಿಭಕ್ತಿ ಪ್ರತ್ಯಯದ ಕಾರ್ಯಕರ್ತಕ ಸಂಬಂಧ ಇಲ್ಲಿ ಪ್ರತ್ಯಯ ಅ ಇದೆ ಅದು ನಾಮ ಪ್ರಕೃತಿ ಮನೆ ಎಂಬುದಕ್ಕೆ ಪ್ರತ್ಯಯ ಸೇರಿದಾಗ ಮನೆಯ ಎಂಬುವಂತಹ ನಾಮಪದ ಆಗುತ್ತೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಕ ಅಧಿಕರಣ ಇದರ ಪ್ರತ್ಯಯ ಅಲ್ಲಿ ಇದರ ನಾಮ ಪ್ರಕೃತಿ ಮನೆ ಎಂಬುವುದಕ್ಕೆ ಪ್ರತ್ಯಯ ಸೇರಿದಾಗ ಮನೆಯಲ್ಲಿ ಎಂಬುವಂತಹ ನಾಮಪದ ಆಗುತ್ತೆ ಮಕ್ಕಳೇ ಇವುಗಳನ್ನು ಮನೆಯಲ್ಲಿ ನೀವು ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡ್ತೀರಲ್ವಾ ಹಾಗಾದರೆ ಇದುವರೆಗೂ ಹೇಳಿದಂತಹ ಪಾಠ ಮತ್ತು ವ್ಯಾಕರಣಾಂಶದ ಮೇಲೆ ಕೆಲವೊಂದಿಷ್ಟು ರಸಪ್ರಶ್ನೆಯನ್ನು ಕೇಳ್ತೀನಿ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಯಾರು ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಡ್ತೀನಿ ಆ ಉತ್ತರಗಳನ್ನು ಸ್ವಲ್ಪ ಗಮನಿಸಿ ಮಕ್ಕಳೇ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಡಿ ವಿ ಜಿ ವಿಶ್ವೇಶ್ವರಯ್ಯ ಮಿರ್ಜಾ ಸಾಹೇಬರು ಯಾವುದು ಉತ್ತರ ಸರಿಯಾಗಿದೆ ಹೌದು ನೀವು ಗುರುತಿಸಿದಿರಾ ಯಾವುದು ಉತ್ತರ ಆ ಡಿ ಜಿ ಸರಿಯಾಗಿ ನೀವು ಗುರುತಿಸಿದ್ದೀರಾ ಮಕ್ಕಳೇ ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿ ದೀನ ದುರ್ಬಲರಿಗೆ ಅಲ್ಲಿ ಪದ್ಯವನ್ನು ಗಮನಿಸಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಒಂದು ಅ ಕಲ್ಲಾಗು ಆ ಬೆಟ್ಟವಾಗು ಈ ಬೆಲ್ಲ ಸಕ್ಕರೆಯಾಗು ಈ ಕಷ್ಟವಾಗು ಯಾವುದು ಮಕ್ಕಳೇ ಇದರಲ್ಲಿ ಉತ್ತರ ಗಮನಿಸಿದಿರಲ್ವಾ ಹೌದು ನೀವು ಸರಿಯಾಗಿ ಉತ್ತರಿಸಿದಿರ ಉತ್ತರ ಈ ಬೆಲ್ಲ ಸಕ್ಕರೆಯಾಗು ಸರಿಯಾಗಿ ಉತ್ತರಿಸಿದಿರ ಮಕ್ಕಳೇ ನಂತರ ಮತ್ತೊಂದು ಪ್ರಶ್ನೆ ಭೀಮನು ಇದರ ನಾಮ ಪ್ರಕೃತಿ ಭೀಮನು ಇದರ ನಾಮ ಪ್ರಕೃತಿಯ ರೂಪವನ್ನು ನೀವು ಗುರುತಿಸಬೇಕು ನಾಲ್ಕು ಉತ್ತರಗಳು ಈ ರೀತಿಯಾಗಿವೆ ಭೀಮನು ಭೀಮನನ್ನು ಭೀಮ ಭೀಮನಿಂದ ಯಾವುದು ಮಕ್ಕಳೇ ಹಾಂ ಹೌದು ನೀವು ಗುರುತಿಸಿರುವುದು ಸರಿ ಉತ್ತರ ಈ ಭೀಮ ನಂತರ ಮತ್ತೊಂದು ಪ್ರಶ್ನೆ ಇಲ್ಲಿ ನೋಡಿ ಮಕ್ಕಳೇ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಇಲ್ಲಿ ನಾಲ್ಕು ಉತ್ತರಗಳು ಇದ್ದಾವೆ ಸಂಬಂಧ ಕರಣಾರ್ಥ ಅಪದಾನ ಕರ್ಮಾರ್ಥ ಯಾವುದು ಮಕ್ಕಳೇ ಅಲ್ಲಿ ಕಾರಕಾರ್ಥಗಳನ್ನು ಚಾರ್ಟಲ್ಲಿ ಗಮನಿಸಿರಬೇಕು ನೀವು ಗಮನಿಸಿದ್ದೀರಾ ಹೌದು ಉತ್ತರ ನೀವು ಅಂದ್ಕೊಂಡಿದ್ದು ಸರಿ ಇದೆ ಯಾವುದು ಈ ಕರ್ಮಾರ್ಥ ಗೊತ್ತಾಯ್ತಾ ಸರಿ ಮಕ್ಕಳೇ ಹಾಗಾದರೆ ಇವತ್ತಿನ ಮನೆಗೆಲ್ಲ ಸ ಇದನ್ನ ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು ಮೊದಲೇ ಪ್ರಶ್ನೆ ಡಿ ವಿ ಜಿಯವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಮಂಕುತಿಮ್ಮನ ಕಗ್ಗದ ಕನಿಷ್ಠ ಆರು ಪದ್ಯಗಳನ್ನು ಸಂಗ್ರಹಿಸಿ ಮೂರನೇ ಒಂದು ಪ್ರಶ್ನೆ ವಿಶ್ವೇಶ್ವರಯ್ಯ ಮತ್ತು ಡಿ ವಿ ಜಿಯವರ ನಡುವಿನ ಸಂಭಾಷಣೆ ಬರೆಯಿರಿ ನಂತರ ನಾಲ್ಕನೆಯದು ನಾಮಪದ ಎಂದರೇನು ಅರ ಐದನೇದು ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ತಗಳನ್ನು ಬರೆಯಿರಿ ಮಕ್ಕಳೇ ಇದುವರೆಗೂ ಕೂಡ ನೀವು ಸಾರ್ಥಕ ಬದುಕಿನ ಸಾಧಕ ಪಾಠವನ್ನು ಕೇಳಿದಿರಿ ಈ ಪಾಠವನ್ನು ಕುರಿತು ಮನೆಯಲ್ಲೂ ಸಹ ಅಭ್ಯಾಸವನ್ನು ಮಾಡಿ ಧನ್ಯವಾದಗಳು